ಜಯ ಮತ್ತೆ ಅವ್ರ ತಾಯಿ ವಿನೀತಾ ಒಂದು ಸಣ್ಣ ಹಳ್ಳಿನಲ್ಲಿ ವಾಸ ಮಾಡ್ತಿದ್ರು. ತುಂಬಾ ಹಿಂದುಳಿದ ಹಳ್ಳಿ ಅವ್ರದಾಗಿತ್ತು. ಜೈ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ತನ್ನ ತಾಯಿನ ಬಿಟ್ಟು ಸಿಟಿಗೆ ಹೊರಟೋಗ್ತಾನೆ. ವಿನೀತಾ ಸಣ್ಣ ಪುಟ್ಟ ಕೆಲಸ ಮಾಡಿ ತನ್ನ ಜೀವನನ ಸಾಗಿಸ್ತಿರ್ತಾಳೆ. ಜೈ ಪ್ರತಿ ಶನಿವಾರ ತನ್ನ ತಾಯಿನ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದ. ಭಾನುವಾರ ಸಂಜೆ ಮತ್ತೆ ವಾಪಸ್ ಸಿಟಿಗೆ ಹೊರಟೋಗ್ತಾ ಇದ್ದ. ಒಂದು ಭಾನುವಾರ ಸಂಜೆ ವಿನೀತಾ ಅವನಿಗೆ ಹೇಳ್ತಾಳೆ, ಮಗನೇ, ಇತ್ತೀಚೆಗೆ ಈ ಹಳ್ಳಿನಲ್ಲಿ ಪ್ರತಿದಿನ ಲೈಟ್ ಹೋಗ್ತಿದೆ. ಈಗ ಪ್ರತಿದಿನ ರಾತ್ರಿ ಕ್ಯಾಂಡಲ್ ಕೊಂಡ್ಕೊಳ್ಳೋದಕ್ಕೆ ಹೋಗಕ್ಕಾಗ್ತಿಲ್ಲ. ಯಾವ್ದಾದ್ರೂ ಲ್ಯಾಂಟ್ರನ್ ತಂದ್ಕೊಡಪ್ಪ, ನನಗ್ ಸ್ವಲ್ಪ ಉಪಯೋಗಕ್ಕೆ ಬರುತ್ತೆ. ನೀ ಮೊದ್ಲೇ ಯಾಕಮ್ಮ ಹೇಳಿಲ್ಲ? ನಾನು ಪೇಟೆಯಿಂದ ಬರ್ಬೇಕಂದ್ರೆ ತರ್ತಿದ್ದೆ. ಸರಿ ಬಿಡಿ, ನಾನು ಮುಂದಿನ ಶನಿವಾರ ತರ್ತೀನಿ. ಮುಂದಿನ ಶನಿವಾರ ಯಾವ್ದೋ ಕೆಲ್ಸದ ಮೇಲೆ ಜೈ ಮನೆಗ್ ಬರೋದಕ್ಕಾಗಲ್ಲ. ವಿಪುಲ್ ಅನ್ನೋ ಹೆಸರಿನ ಒಬ್ಬ ಸ್ನೇಹಿತನ್ ಜೊತೆ ತನ್ನ ತಾಯಿಗೋಸ್ಕರ ಅದನ್ನ ಕಳಿಸ್ಕೊಡ್ತಾನೆ. ವಿನೀತಾ ಅದನ್ನ ಹಚ್ಕೊಂಡೇ ರಾತ್ರಿ ಹೊತ್ತು ತನ್ನ ಕೆಲ್ಸಗಳನ್ನ ಮುಗಿಸ್ಕೋತಾಳೆ. ತುಂಬಾ ಹೊತ್ತಿನ ತನಕ ಲೈಟ್ ಬರ್ದಿರೋದ್ರಿಂದ ಅದನ್ನ ಕಮ್ಮಿ ಊರಿನಲ್ಲಿ ಒಂದು ಮೂಲೆನಲ್ಲಿಟ್ಟು ಹಾಗೆ ನಿದ್ದೆ ಮಾಡ್ತಿರ್ತಾಳೆ. ಮತ್ತೆ ಮಾರ್ನೆ ಬೆಳಿಗ್ಗೆ, ಓಹೋ, ಇಡೀ ರಾತ್ರಿ ಇದು ಉರಿತಾ ಇತ್ತು, ಇದನ್ನ ಆರಿಸೋದನ್ನ ನಾನು ಮರ್ತೇ ಬಿಟ್ಟೆ. ಹಾಗ ಹೇಳ್ತಾ ವಿನೀತಾ ಅದನ್ನ ಆರಿಸೋದಕ್ಕೆ ಅದ್ರ ಹತ್ರ ಹೋಗ್ತಾಳೆ. ಅದ್ರ ಪಕ್ಕ ಒಂದು ಮಡಕೆನ ಇಟ್ಟಿರ್ತಾಳೆ. ವಿನೀತಾ ಅದನ್ನ ಸರಿಯಾಗಿ ನೋಡ್ತಾಳೆ. ಆ ಮಣ್ಣಿನ ಮಡಿಕೆ ಇವಾಗ ಚಿನ್ನದ ಮಡಿಕೆ ಆಗೋಗಿರತ್ತೆ. ಇದು ಚಿನ್ನದ ಮಡಿಕೆ? ನಾನಿಲ್ಲಿ ಮಣ್ಣಿನ ಮಡಿಕೆ ಇಟ್ಟಿದ್ದೆ. ಇದ್ ಹೇಗಾಗೋಗ್ ಸಾಧ್ಯ? ಜೈ ಮನೆಗ್ ಬರ್ಲಿ, ಅವನನ್ ಕೇಳ್ಬೇಕು. ಅವತ್ತು ರಾತ್ರಿನು ವಿನೀತಾ ಅದನ್ನ ತನ್ನ ಬೆಡ್ ಪಕ್ಕನೇ ಇಟ್ಕೊಂಡು ಅಲ್ಲೇ ಮಲ್ಕೊಂಡ್ ಬಿಡ್ತಾಳೆ. ಇಡೀ ರಾತ್ರಿ ವಿನೀತಾ ಗೊರ್ಕೆ ಹೊಡಿತಿರ್ತಾಳೆ. ಅವಳಿಗೆ ಸರಿಯಾಗಿ ನಿದ್ದೆ ಕೂಡ ಬರೋದಿಲ್ಲ. ವಿನೀತಾ ಬೆಳಿಗ್ಗೆ ಎದ್ದಾಗ ತನ್ನ ಹಾಸಿಗೆ ಮೇಲೆ ಕೂತಿದ್ದವಳು ನೋಡ್ತಾಳೆ. ಆಗ ಅವಳಿಗೆ ಎಲ್ಲಾನು ಅರ್ಥ ಆಗೋಗತ್ತೆ. ಅಯ್ಯೋ ದೇವ್ರಿ, ಈ ನನ್ನ ಹಾಸಿಗೆ ಚಿನ್ನದೇಗಾಗೋಯ್ತು. ಖಂಡಿತ ಈ ಲಾಟಿನಲ್ಲಿ ಜಾದುವಿನ ಶಕ್ತಿ ಇದೆ. ವಿನೀತಾ ಆ ವಾರ ಪ್ರತಿದಿನ ಒಂದು ವಸ್ತುನ ಆ ಲಾಟಿನ್ ಎದುರುಗಡೆ ಇರ್ತಿರ್ತಾಳೆ. ಇಡೀ ರಾತ್ರಿ ಅದ್ರ ಬೆಳಕ್ ಎದುರುಗಡೆ ಇಟ್ಟಿರೋದ್ರಿಂದ ಆ ವಸ್ತು ಚಿನ್ನದಾಗೋಗ್ತಾ ಇರತ್ತೆ. ವಿನೀತಾ ಈಗ ಜೈಗೋಸ್ಕರ ಕಾಯ್ತಾ ಇದ್ಲು. ಶನಿವಾರ ಜೈ ತನ್ನ ಸ್ನೇಹಿತ ವಿಪುಲ್ ಜೊತೆ ಮನೆಗ್ ಬರ್ತಾನೆ. ತನ್ನ ಮನೆ ಒಳಗಡೆ ಹೋಗಿ ಅವನಿಗೆ ಆಶ್ಚರ್ಯ ಆಗೋಗತ್ತೆ. ಇದು ಅವನ್ ಮನೆನೇನಾ ಅಂತ. ಅಮ್ಮ, ನಾನ್ ಇದೇನ್ ನೋಡ್ತಾ ಇದ್ದೀನಿ, ಇದು ನಾನ್ ಅನ್ಕೊಂತಿರೋದು ನಿಜಾನಾ? ಹೌದಪ್ಪ, ನೀನು ಸಿಟಿಯಿಂದ ಆ ಲಾಟಿನ್ ಕಳ್ಸಿದ್ಯಲ್ಲ, ಅದು ಜಾದುವಿನ ಲಾಟಿನು. ಅದ್ರ ಬೆಳಕಲ್ಲಿ ಇಡೀ ರಾತ್ರಿ ಏನಾದ್ರೂ ಇಟ್ರೆ ಅದು ಚಿನ್ನ ಆಗೋಗತ್ತೆ. ನಾವಿನ್ ಮುಂದೆ ಲಕ್ಷಾಧಿಪತಿಗಳು, ನಮ್ಗಂತೂ ಚಿನ್ನದ ಲಾಟ್ರಿ ಬಂದಿದೆ ಅಮ್ಮ. ಜಯ ಮತ್ತೆ ವಿನೀತಾ ಖುಷಿಯಿಂದ ಒಬ್ರಿಗೊಬ್ರು ತಗೋತಾರೆ. ವಿಪಿಲ್ ಇದನ್ನೆಲ್ಲ ನೋಡಿ ಮುಖ ಸಣ್ಣದ್ ಮಾಡ್ಕೋತಾನೆ. ಅವನವರಿಬ್ಬರಿಗೂ ಹೇಳ್ಬಿಟ್ಟು ಅಲ್ಲಿಂದ ತನ್ ಮನೆಗ್ ಹೊರಟೋಗ್ತಾನೆ. ಈ ನನ್ ಮಗ ಜೈ, ನನ್ನ ಹತ್ರನೇ ಲ್ಯಾಂಟ್ರನ್ ಇಸ್ಕೊಂಡು ಈಗ ಲಕ್ಷಾಧಿಪತಿ ಆಗ್ಬಿಟ್ಟ. ನನ್ಗೇನಾದ್ರೂ ಆ ಚಮತ್ಕಾರದ ಲ್ಯಾಂಟ್ರನ್ ಬಗ್ಗೆ ಗೊತ್ತಿದ್ರೆ ನಾನ್ ಕೊಡ್ತಾನೆ ಇರ್ಲಿಲ್ಲ. ವಿಪುಲ್ ಅನ್ಕೊಂಡ ನನಗ್ ಮೋಸ ಆಗ್ತಿದೆ ಅಂತ. ಹಾಗಾಗಿ ನ್ಯಾಯಕ್ಕಾಗಿ ಮಾರನೆ ದಿನ ಜೈ ಮನೆಯಿಂದ ಲ್ಯಾಟಿನ್ ಅನ್ನ ಕದಿತಾನೆ. ವಿಪುಲ್ ಹತ್ರ ರಾತ್ರಿ ತನಕ ಇರುವಂತ ಧೈರ್ಯ ಮತ್ತೆ ಸಮಯ ಕೂಡ ಇರ್ಲಿಲ್ಲ. ಅವನು ಅವಸರ ಪಟ್ಟು ಬೆಳಿಗ್ಗೆ ಹೊತ್ತೆ ಅದನ್ನ ಹಚ್ಬಿಡ್ತಾನೆ. ಈ ಲ್ಯಾಂಟ್ರನ್ ಮೇಲೆ ಎಷ್ಟು ಹಕ್ಕು ಅವನಿಗಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. ಇದು ಜೈದ್ ಮಾತ್ರ ಅಲ್ಲ, ನಾನು ಕೂಡ ಲಖಪತಿ ಆಗ್ತೀನಿ. ವಿಪುಲ್ ಮನೇಲಿದ್ದ ಎಲ್ಲ ವಸ್ತುಗಳನ್ನು ಆ ಲ್ಯಾಟಿನ್ ಸುತ್ತಮುತ್ತ ಇಡ್ತಾನೆ. ನೋಡ್ತಾ ನೋಡ್ತಾ ಪ್ರತಿಯೊಂದು ವಸ್ತು ಮೇಲೂ ನಿಧಾನವಾಗಿ ಬೆಂಕಿ ಹತ್ಕೊಳ್ಳೋಕೆ ಶುರುವಾಗತ್ತೆ. ಅಯ್ಯೋ ಭಗವಂತ, ಇದೇನಾಗ್ತಿದೆ? ನನ್ನೆಲ್ಲಾ ವಸ್ತುಗಳು, ಅಯ್ಯಯ್ಯೋ ಇಲ್ಲ, ಎಲ್ಲ ಸುಟ್ಟೋಗ್ತಿದೆ. ವಿಪುಲ್ ಹೆದರುಕೊಂಡು ಆ ಬೆಂಕಿ ಮೇಲೆ ನೀರ್ ಹಾಕಿ ಆರಿಸೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅದ ಆರೋದಿಲ್ಲ. ಅಯ್ಯೋ ದೇವ್ರೆ, ಚಿನ್ನದ ಕನ್ಸ್ ಕಂಡಿದ್ದೆ, ಈಗ ನನ್ ಕನ್ಸೆಲ್ಲ ಸುಟ್ಟು ಬೂದಿ ಆಗ್ತಿದ್ಯಲ್ಲ. ವಿಪುಲ್ ಮನೇಲಿ ಬೆಂಕಿ ಉರಿತಾ ಇರೋದನ್ನ ನೋಡಿ ಜೈ ಮತ್ತೆ ವಿನೀತಾ ಸಹಾಯಕ್ಕೋಸ್ಕರ ಅವ್ರ ಮನೆಗ್ ಬರ್ತಾರೆ. ಮತ್ತೆ ಅವ್ರು ನೋಡ್ತಾರೆ, ಅವರ ಲ್ಯಾಟಿನ್ ವಿಪುಲ್ ಸುಟ್ಟೋಗಿರೋ ವಸ್ತುಗಳ ಮಧ್ಯೆ ಇದೆ. ವಿಪುಲ್, ನನ್ ಲ್ಯಾಂಟ್ರನ್ ನಿನ್ನ ಹತ್ರ ಏನ್ ಮಾಡ್ತಿದೆ? ತಗೊಂಡೋಗು ತಗೊಂಡೋಗು, ಇದು ನನ್ನಿಂದ ದೂರ ತಗೊಂಡೋಗು, ನಂದೆಲ್ಲ ಹೋಯ್ತು, ನಾನ್ ಹಾಳಾಗೋಗ್ಬಿಟ್ಟೆ. ವಿಪುಲ್ ಸುಟ್ಟು ಹೋಗಿರೋಂತ ತನ್ನ ವಸ್ತುಗಳು ಮತ್ತೆ ದುರಾದೃಷ್ಟನ ನೆನ್ಸ್ಕೊಂಡು ಅಳ್ತಾನೆ. ಮತ್ತೆ ಜಯ ಮತ್ತೆ ವಿನೀತಾ ತಮ್ಮ ಜಾದುವಿನ ಲ್ಯಾಟಿನ್ ತಗೊಂಡು ತಮ್ಮನೆಗೆ ಹೊರಟೋಗ್ತಾರೆ.
ಮನೋರಮಾ ತಾಯಿಯ ಸಾವಿನ ನಂತರ ಮನೋರಮಾ ಮತ್ತೆ ಅವಳ ತಂದೆ ಮನೆಯಲ್ಲಿ ಒಂಟಿಯಾಗಿದ್ರು. ಮನೋರಮಾ ಚಿಕ್ಕಪ್ಪ ಚಮನ್ ತನ್ನ ಕುಟುಂಬದ ಜೊತೆ ಇದ್ದಕ್ಕಿದ್ದ ಹಾಗೆ ಮನೆಗ್ ಬಂದ್ಬಿಡ್ತಾನೆ. ಅಣ್ಣ ನಿಮ್ಗೆ ಹುಷಾರಿಲ್ಲ, ಮತ್ತೆ ಹೆಣ್ಮಗುನ ಹೊರಗಡೆ ಕೆಲ್ಸಕ್ಕಂತ ಕಳ್ಸೋದು ಒಳ್ಳೇದಲ್ಲ, ಹಾಗಾಗಿ ನಾನು ನನ್ನ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಇಲ್ಲಿ ಬಂದ್ಬಿಟ್ಟೆ. ಹಾಗಾಗಿ ನಿಮ್ಗೆ ಹಣದ ಕೊರತೆನು ಆಗೋಲ್ಲ, ಮತ್ತೆ ನಾವೆಲ್ಲ ಸೇರ್ಕೊಂಡು ನಿಮ್ನ ನೋಡ್ಕೋಬಹುದು. ಚಮನ್ ಮತ್ತೆ ಅವನ ಹೆಂಡತಿ ಮನೋರಮಾ ಅಪ್ಪನ್ಗೆ ತಮ್ಮ ಸಿಹಿ ಸಿಹಿ ಮಾತಲ್ಲಿ ಮರಳು ಮಾಡ್ಬಿಡ್ತಾರೆ. ಅವ್ರೆಲ್ಲರೂ ಉದ್ದೇಶ ಮನೋರಮಾ ಮನೇನ ತಮ್ಮದಾಗಿಸ್ಕೋಬೇಕು ಅಂತಿತ್ತು. ನಿಧಾನವಾಗಿ ಅವನ ಹೆಂಡತಿ ಮತ್ತೆ ಅವನ ಇಬ್ರು ಮಕ್ಕಳು ಮನೋರಮನ ಮನೆ ಕೆಲಸದೊಳನಾಗ್ ಮಾಡ್ಕೊಂಡಿದ್ರು. ಮನೋರಮಾ ತಂದೆ ಕೊಡ್ತಾ ಇದ್ದ ಔಷಧಿ ಮತ್ತೆ ಊಟಕ್ಕೆ ಬದಲಾಗಿ ಮನೋರಮಾ ಚಿಕ್ಕಮ್ಮ ಮನೆ ಎಲ್ಲಾ ಕೆಲಸನೂ ಅವಳಿಂದನೇ ಮಾಡಿಸ್ಕೋತಾ ಇದ್ಲು. ಚಿಕ್ಕಮ್ಮನ ಇಬ್ರು ಮಕ್ಕಳು ಕಾಲೇಜಲ್ಲಿ ಓದಕ್ ಹೋಗ್ತಾ ಇದ್ರು. ಮನೋರಮಾ ತನ್ನ ಚಿಕ್ಕಪ್ಪನ ಹತ್ರ ಹೇಳ್ತಾಳೆ, ಕಾಲೇಜಲ್ಲಿ ಅಡ್ಮಿಷನ್ ಮಾಡಿ ನನ್ಗೂ ಕೂಡ ಅಂತ. ಆದ್ರೆ ಚಮನ್ ಏನೋ ಒಂದು ಕಾರಣ ಹೇಳಿ ಬೇಡ ಅನ್ಬಿಡ್ತಾನೆ. ಓದೋದಕ್ಕೆ ಖರ್ಚಾಗುತ್ತೆ, ನಾನು ನಿಮ್ಮಅಪ್ಪಂಗೆ ಔಷಧಿ ಕೊಡಿಸ್ಲಾ ಇಲ್ಲ ನಿನ್ನ ಕಾಲೇಜಿಗೆ ಕಳಿಸ್ಲಾ, ನೀನೇ ನಿರ್ಧಾರ ಮಾಡ್ಕೋ. ನಿಧಾನವಾಗಿ ಮನೋರಮಾ ಕಾಲೇಜ್ಗೆ ಹೋಗುವಂತ ಆಸೆನ ಬಿಟ್ಬಿಡ್ತಾಳೆ. ಫ್ರೀ ಸಮಯ ಸಿಕ್ಕಾಗ ಮನೋರಮಾ ತನ್ನ ತಾಯಿಯ ಸಮಾಧಿ ಹತ್ರ ಹೋಗಿ ಹೂವನ್ನ ಇಟ್ಟು ಅಲ್ಲೇ ಕೂತ್ಕೊಂಡು ಅಳ್ತಿರ್ತಾಳೆ. ಅಮ್ಮ, ನೀನ್ ನನ್ನ ಒಂಟಿಯಾಗ್ಬಿಟ್ಟು ಯಾಕೆ ಹೊರಟೋದೆ? ಅಮ್ಮ, ನೀನಿಲ್ದೆ ನಾನು ತುಂಬಾ ಒಂಟಿಯಾಗಿ ಹೋಗಿದ್ದೀನಮ್ಮ. ಚಿಕ್ಕಮ್ಮ ಮತ್ತೆ ಅವ್ರ ಮಕ್ಕಳು ನನ್ನ ಜೊತೆ ನಡ್ಕೊಳ್ಳೋದು ಒಂದು ಚೂರು ಇಷ್ಟ ಆಗಲ್ಲ. ಮನೋರಮಾ ತನ್ನ ತಾಯಿಯ ಸಮಾಧಿಯ ಮುಂದೆ ನಾಟ್ಯ ಕೂಡ ಮಾಡ್ತಿದ್ಲು, ಯಾಕಂದ್ರೆ ಅವರಮ್ಮ ಅವಳಿಗೆ ನೃತ್ಯ ಕಲ್ಸಿದ್ರು. ಆ ಹಳ್ಳಿನಲ್ಲಿ ತುಂಬಾ ದೊಡ್ಡ ಶ್ರೀಮಂತ ಅಂದ್ರೆ ಸೇಠ್ ರಾಮ್ಜಿಮಲ್. ರಾಮ್ಜಿಮಲ್ ಮಗನ್ಗೆ ನೃತ್ಯ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು. ಒಂದಿನ ಹಳ್ಳಿನಲ್ಲಿ ಒಬ್ಬ ಮನುಷ್ಯ ಡೋಲ್ ಬಾರಿಸ್ಕೊಂಡು ಘೋಷಣೆ ಮಾಡೋದಕ್ ಬಂದ. ಕೇಳ್ರಿ ಕೇಳ್ರಿ ಕೇಳಿ, ಶ್ರೀ ರಾಮ್ಜಿ ಮಲ್ಕೆಯ ಸುಪುತ್ರ ಅಭಿಷೇಕು ವಿವಾಹ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ. ಇವತ್ತಿಂದ ಸರಿಯಾಗಿ 3 ತಿಂಗಳಾದ್ಮೇಲೆ ಅವರ ಮನೆಯಲ್ಲಿ 3 ದಿನ ಮಟ್ಟಿಗೆ ನೃತ್ಯ ಕಾರ್ಯಕ್ರಮ ನಡೆಯುತ್ತೆ. ಯಾವ ಹುಡುಗಿ ಅಭಿಷೇಕ್ ಜೊತೆ ಚೆನ್ನಾಗಿ ನೃತ್ಯ ಮಾಡ್ತಾರೋ ಅಭಿಷೇಕ್ ಅವರನ್ನೇ ಮದುವೆ ಆಗ್ತಾರೆ. ಮನೋರಮನ ಚಿಕ್ಕಮ್ಮ ಈ ಸುದ್ದಿ ಕೇಳಿ ತುಂಬಾ ಖುಷಿ ಪಡ್ತಾಳೆ. ಏನು ಅಂದ್ರೆ, ನಮ್ಮಿಬ್ರು ಮಕ್ಕಳು ತುಂಬಾ ಸುಂದರವಾಗಿದ್ದಾರೆ. ಒಂದ್ ವೇಳೆ ಅವರು ಡಾನ್ಸ್ ಕಲ್ತ್ರೆ ಆಗ ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ರಾಮ್ಜಿಮಲ್ ಮಗನ್ ಜೊತೆ ಮದ್ವೆ ಆಗ್ತಾರೆ. ರಾಮ್ಜಿಮಲ್ಗಿರೋ ಎಲ್ಲಾ ಆಸ್ತಿ ಅಂತಸ್ತು ನಮ್ಮ ಮಗಳ ಕೈಯಲ್ಲಿರತ್ತವಾಗ. ಮನೋರಮಾ ಚಿಕ್ಕಮ್ಮ ತನ್ನ ಇಬ್ರು ಮಕ್ಕಳನ್ನ ಒಂದು ಕಾಸ್ಟ್ಲಿ ಡಾನ್ಸ್ ಕ್ಲಾಸಿಗೆ ಡಾನ್ಸ್ ಕಲಿಯೋದಕ್ಕೆ ಅಂತ ಕಳಿಸ್ತಾರೆ. ಇನ್ನೊಂದ್ ಕಡೆ ಮನೋರಮಾ ಮನ್ಸೊಳಗಡೆನೆ ಅಭಿಷೇಕ್ ಜೊತೆ ಡಾನ್ಸ್ ಮಾಡೋ ಕನ್ಸನ್ನ ಕಾಣ್ತಿರ್ತಾಳೆ. ಅವಳು ಮನೆಯಲ್ಲಿ ಯಾವಾಗ್ಲೇ ಡಾನ್ಸ್ ಮಾಡಕ್ ಶುರು ಮಾಡಿದ್ರು ಅವ್ರ ಚಿಕ್ಕಮ್ಮ ಏನಾದ್ರೂ ಒಂದು ಕೆಲ್ಸ ಅವಳಿಗೆ ಕೊಡ್ತಿರ್ತಾಳೆ. ಚಿಕ್ಕಮ್ಮನ್ಗೆ ಗೊತ್ತಿರತ್ತೆ ಮನೋರಮಾ ತಾಯಿ ಅವಳಿಗೆ ಡಾನ್ಸ್ ಕಲ್ಸಿದಾಳೆ ಅನ್ನೋದು. ಅದಕ್ಕೆ ಡಾನ್ಸ್ ಪ್ರೋಗ್ರಾಮ್ನ ಒಂದಿನಕ್ ಮುಂಚೆ ಚಿಕ್ಕಮ್ಮ ಮನೋರಮಾಗ್ ಹೇಳ್ತಾಳೆ, ಮನೋರಮಾ ನೀನು ಸೇಠ್ ರಾಮ್ಜಿ ಲಾಲ್ ಮನೆಗೆ ಕುಣಿಯೋದಿಕ್ಕೆ ಅಂತ ಹೋದ್ರೆ ನಿಮ್ ತಂದೆ ಕೊಡೋ ಔಷಧಿನ ನಿಲ್ಲಿಸ್ಬಿಡ್ತೀನಿ ನಾನು. 3 ದಿನದ ಡಾನ್ಸ್ ಪ್ರೋಗ್ರಾಮ್ನ ಮೊದಲನೇ ದಿನ ಚಿಕ್ಕಮ್ಮ ತನ್ನ ಹೆಣ್ಮಕ್ಕಳನ್ನ ಕರ್ಕೊಂಡು ಆ ಪ್ರೋಗ್ರಾಮ್ಗೆ ಹೋಗ್ತಾಳೆ. ಮನೋರಮಾ ಕೂಡ ಗೊತ್ತಾಗ್ದೇ ಇರೋ ಹಾಗೆ ಅವ್ರ ಹಿಂದೆನೆ ಹೋಗ್ತಾಳೆ. ರಾಮ್ಜಿಮಲ್ ಗೇಟ್ ಹತ್ರ ನಿಂತಿದ್ದ ಚೌಕಿದಾರ್ ಮನೋರಮಾ ಹಾಕಿದ್ದ ಸಾಧಾರಣ ಬಟ್ಟೆನ ನೋಡಿ ಅವಳನ್ನ ತಡೀತಾನೆ. ಬಡವ್ರಿಗೆಲ್ಲ ಇಲ್ಲಿ ಎಂಟ್ರಿ ಇಲ್ಲ, ನೋಡು ಹೇಗ್ ಬಂದಿದ್ಯಾ ಅಂತ, ಹೋಗಿಲ್ಲಿಂದ. ಮನೋರಮಾ ತನ್ನ ತಾಯಿಯ ಸಮಾಧಿ ಹತ್ರ ಹೋಗಿ ಅಳೋಕ್ ಶುರು ಮಾಡ್ತಾಳೆ. ಆ ಸಮಾಧಿ ಹತ್ರ ಇದ್ದಕ್ಕಿದ್ದ ಹಾಗೆ ಒಂದು ಸುಂದರವಾದ ಕೆಂಪು ಬಟ್ಟೆ ಮತ್ತೆ ಚಪ್ಪಲಿ ಕೂಡ ಪ್ರತ್ಯಕ್ಷ ಆಗತ್ತೆ. ಮನೋರಮಾ ಅದನ್ನ ಹಾಕೊಂಡು ಕೂಡ್ಲೇ ಪ್ರೋಗ್ರಾಮ್ಗೆ ಹೋಗ್ತಾಳೆ. ಮನೋರಮಾ ಮುಖ ಮಾತ್ರ ಕಾಣಿಸ್ತಿರಲ್ಲ, ಅವಳು ತನ್ನ ಮುಖ ಮುಚ್ಕೊಂಡಿರ್ತಾಳೆ. ಅಭಿಷೇಕ್ ಮನೋರಮಾ ಜೊತೆ ಡಾನ್ಸ್ ಮಾಡ್ತಾನೆ. ಆದ್ರೆ ರಾತ್ರಿ 9 ಗಂಟೆ ಆಗ್ತಿದ್ದ ಹಾಗೆ ಮನೋರಮಾ ಅವನಿಗೆ ಹೇಳ್ತಾಳೆ, ನಾನು ಹೋಗ್ಬೇಕು. ನಾನ್ ಈವರೆಗೂ ಎಷ್ಟು ಹುಡುಗಿರ ಜೊತೆ ಡ್ಯಾನ್ಸ್ ಆಡಿದ್ದೀನಿ, ಅವರಲ್ಲೆಲ್ಲ ನನ್ಗೆ ನಿನ್ನ ಡ್ಯಾನ್ಸೇ ಇಷ್ಟ ಆಯ್ತು. ನೀನ್ ಇನ್ನೊಂದ್ ಸ್ವಲ್ಪ ಹೊತ್ತು ಇರೋದಕ್ ಸಾಧ್ಯನಾ? ಇಲ್ಲ. ಮನೋರಮಾ ತನ್ನ ಚಿಕ್ಕಮ್ಮ ವಾಪಸ್ ಮನೆಗ್ ಬರೋಕ್ ಮುಂಚೆನೆ ಅವಳು ಮನೆಗ್ ಹೋಗ್ಬೇಕಾಗಿತ್ತು. ಅವಳು ಆ ಅರಮನೆ ಗೋಡೆನ ಹಾರಿ ತನ್ನ ಮನೆಗ್ ಹೊರಟೋಗ್ತಾಳೆ. ಮನೋರಮಾ ಗೇಟ್ ಮುಖಾಂತರ ಹೋಗಲ್ಲ, ಯಾಕಂದ್ರೆ ಚಿಕ್ಕಮ್ಮ ತನ್ನ ಮಕ್ಕಳನ್ನ ಕರ್ಕೊಂಡು ಗೇಟ್ ಮುಖಾಂತರ ಹೋಗ್ತಿರ್ತಾಳೆ. ಮನೋರಮಾ ದಾರಿನಲ್ಲೇ ತನ್ನ ಹೈ ಹೀಲ್ ಸ್ಲಿಪ್ಪರ್ನ ಬಿಚ್ಚಿಬಿಡ್ತಾಳೆ, ಯಾಕಂದ್ರೆ ಜೋರಾಗಿ ಓಡ್ ಹೋಗ್ಬೋದು ಅಂತ. ಅಭಿಷೇಕ್ ಮನೋರಮಾ ಹಿಂದೆ ಹಿಂದೆನೆ ಹೋಗ್ತಾ ಇದ್ದ. ಅವನ್ಗೆ ಮನೋರಮಾ ಸ್ಯಾಂಡಲ್ ಸಿಗತ್ತೆ. ಮಾರನೇ ದಿನ ರಾತ್ರಿ ಅಭಿಷೇಕ್ ಮನೋರಮಾ ಸ್ಯಾಂಡಲ್ನ ಇಟ್ಕೊಂಡು ಅವಳಿಗೋಸ್ಕರ ಕಾಯ್ತಿದ್ದ. ಆದ್ರೆ ಮನೋರಮಾ ಆ ರಾತ್ರಿ ಬರ್ಲೇ ಇಲ್ಲ, ಯಾಕಂದ್ರೆ ಆ ರಾತ್ರಿ ಮನೋರಮಾ ತಂದೆ ಆರೋಗ್ಯ ಸ್ವಲ್ಪ ಜಾಸ್ತಿನೇ ಹಾಳಾಗೋಗಿತ್ತು. ಅಭಿಷೇಕ್ ಅಲ್ಲಿ ಬಂದಿದ್ದ ಪ್ರತಿಯೊಂದು ಹುಡುಗಿನಲ್ಲೂ ಮನೋರಮಾನ ಹುಡುಕ್ತಾ ಇದ್ದ. ಹಿಂದಿನ ರಾತ್ರಿ
ಮನೋರಮಾ ತನ್ನ ಮುಖನ ಮುಚ್ಚಿಕೊಂಡಿದ್ಲು. ಹಾಗಾಗಿ ಅಭಿಷೇಕ್ಗೆ ಮನೋರಮನ ಮುಖ ಗೊತ್ತಿರಲ್ಲ. ಅಭಿಷೇಕ್ ಹಠ ಹಿಡಿತಾನೆ, ಈ ಸ್ಯಾಂಡಲ್ ಯಾರ್ದೋ ಅವ್ರ ಜೊತೆನೆ ನಾನು ಮದ್ವೆ ಮಾಡ್ಕೋತೀನಿ ಅಂತ. ಮಾರನೇ ದಿನನೂ ಮನೋರಮಾ ಯಾವಾಗ ಪ್ರೋಗ್ರಾಮಗ್ ಬರ್ಲಿಲ್ವೋ ಅಭಿಷೇಕ್ ಸ್ಯಾಂಡಲ್ ತಗೊಂಡು ಹಳ್ಳಿನಲ್ಲಿರೋ ಪ್ರತಿಯೊಂದು ಮನೆಗೂ ಹೋಗಿ ಯಾರ ಕಾಲಿಗೆ ಇದು ಫಿಟ್ ಆಗತ್ತೆ ಅಂತ ಹುಡುಕ್ತಿರ್ತಾನೆ. ಹುಡುಗಿನ ಹುಡುಕ್ತಾ ಹುಡುಕ್ತಾ ಅಭಿಷೇಕ್ ಮನೋರಮಾ ಮನೆಗೆ ಬರ್ತಾನೆ. ಮನೋರಮಾ ಚಿಕ್ಕಮ್ಮ ಅವರಿಬ್ರು ಮಕ್ಕಳನ್ನು ಮುಂದೆ ಕರೀತಾಳೆ. ಮೊದಲನೇ ಮಗಳು ಹೇಳ್ತಾಳೆ, ಈ ಸ್ಯಾಂಡಲ್ ನಂದು. ಹಾಗಾದ್ರೆ ಸರಿ, ಇದನ್ನ ಹಾಕೊಂಡು ಡ್ಯಾನ್ಸ್ ಮಾಡಿ ತೋರಿಸು. ಹುಡುಗಿ ಕಾಲಿನ ಪ್ರಕಾರ ಆ ಸ್ಯಾಂಡಲ್ಸ್ ತುಂಬಾ ಚಿಕ್ಕದಾಗಿತ್ತು. ಅವಳು ತುಂಬಾ ಬಲವಂತವಾಗಿ ಅದನ್ನ ಹಾಕೊಂಡು ಕುಣಿಯೋದಿಕ್ಕೆ ಪ್ರಯತ್ನ ಪಟ್ಲು. ಪಕ್ಕದಲ್ಲೇ ಒಂದು ಗುಂಡಿ ಇತ್ತು, ಅದರಲ್ಲಿ ಕೆಸರು ಮತ್ತೆ ನೀರ್ ಕೂಡ ಇತ್ತು. ಆ ಕೆಸರು ಗುಂಡಿಗೆ ಆ ಹುಡುಗಿ ಬಿದ್ದು ಹೋಗ್ತಾಳೆ. ಈ ಸ್ಯಾಂಡಲ್ ನಿಂದಲ್ಲ. ಆಗ ಚಿಕ್ಕಮ್ಮನ ಎರಡನೇ ಮಗಳು ಹೇಳ್ತಾಳೆ, ಈ ಸ್ಯಾಂಡಲ್ ನಂದು. ಸರಿ, ಇದನ್ನ ಹಾಕೊಂಡು ಡ್ಯಾನ್ಸ್ ಮಾಡಿ ತೋರಿಸು. ಇನ್ನೊಬ್ಳು ಮಗಳ ಕಾಲ್ ಕೂಡ ತುಂಬಾ ದೊಡ್ಡದಾಗಿತ್ತು. ಅವಳು ಯಾವಾಗ ಚಪ್ಪಲ್ ಹಾಕೊಳಕ್ ನೋಡಿದ್ಲು ಸ್ಯಾಂಡಲ್ನ ಪಟ್ಟಿ ಕಿತ್ತು ಹೋಯ್ತು. ಈ ಸ್ಯಾಂಡಲ್ ನಿಂದು ಕೂಡ ಅಲ್ಲ. ಏನು, ಈ ಮನೇಲಿ ಬೇರೆ ಹುಡುಗಿರಿದಾರ? ಇಲ್ಲ ಇಲ್ಲ, ಈ ಮನೆಯಲ್ಲಿ ಇನ್ಯಾರು ಇಲ್ಲ. ಅಭಿಷೇಕ್ ಆ ಮನೆಯಿಂದ ಇನ್ನೇನ್ ಹೋಗ್ಬೇಕು ಅಂತಿರುವಾಗ ಅವನಿಗೆ ಒಳಗಡೆಯಿಂದ ಮನೋರಮಾ ತಂದೆ ಕೆಮ್ತಾ ಇರೋ ಶಬ್ದ ಕೇಳ್ಸತ್ತೆ. ಅವನು ಮನೆ ಒಳಗಡೆ ಹೋಗ್ತಾನೆ. ಅಲ್ಲಿ ನೋಡ್ತಾನೆ, ಮನೋರಮಾ ತನ್ನ ತಂದೆಗೆ ಔಷಧಿ ಕೊಡ್ತಿರ್ತಾಳೆ. ಅಭಿಷೇಕ್ ಚಪ್ಪಲಿ ರೆಡಿ ಮಾಡೋನ್ನ ಕರೆದು ರೆಡಿ ಮಾಡಿಸ್ತಾನೆ. ಮತ್ತೆ ಮನೋರಮಾಗ್ ಹೇಳ್ತಾನೆ, ಈ ಸ್ಯಾಂಡಲ್ ನ ಸ್ವಲ್ಪ ಹಾಕ್ ತೋರಿಸಿ. ಮನೋರಮಾ ಕಾಲಿಗೆ ಆ ಸ್ಯಾಂಡಲ್ ಕರೆಕ್ಟ್ ಆಗಿ ಫಿಟ್ ಆಗತ್ತೆ, ಮತ್ತವಳು ಚೆನ್ನಾಗಿ ಡಾನ್ಸ್ ಮಾಡಿ ಕೂಡ ತೋರಿಸ್ತಾಳೆ. ನೀನೇ ಅದು, ನಾನು ಹುಡುಕ್ತಾ ಇದ್ದವಳು. ಅಭಿಷೇಕ್ ಮನೋರಮಾ ಜೊತೆ ಮದ್ವೆ ಆಗ್ತಾನೆ. ಅವನು ಮನೋರಮಾ ಮತ್ತೆ ಅವನ ತಂದೆನ ಅರಮನೆ ಕರ್ಕೊಂಡು ಹೋಗ್ತಾನೆ. ಮನೋರಮಾಳ ಆಸೆ ಪುರ್ಕೆ ಚಿಕ್ಕಮ್ಮ ಮತ್ತೆ ಅವರಿಬ್ರು ಮಕ್ಕಳು ಕೂಡ ಮನೋರಮಾ ಮುಖ ನೋಡ್ಕೊಂಡು ನಿಂತ್ಕೋತಾರೆ.